ನಿಮ್ಮ ಕೆಲಸ ನೇಡು ಹಾಕುವವನದಾಗಿದ್ದರೂ ಅದನ್ನೂ ಸಹ ನೀವು ಕಾರುಣ್ಯದಿಂದ ಮಾಡಬಹುದು. ಕೋಪದಿಂದ ಅವನು ಪಕ್ಷಿಯ ಕಡೆಗೆ ಹೀಗೆ ನೋಡಿದ. ಪಕ್ಷಿ ಸುಟ್ಟು ಬೂದಿಯಾಯಿತು. ಒಬ್ಬ ಕಟುಕನಿಂದ ಕಲಿಯೋದಕ್ಕೇನಿದೆ? ನಾನೊಬ್ಬ ಬ್ರಾಹ್ಮಣ. ನಾನೊಬ್ಬ ಕ್ರಿಮಿನಲ್ ಲಾಯರ್. ನನ್ನ ಕೆಲಸದಲ್ಲಿ ನಾನು ಇನ್ನೊಬ್ಬರ ವಿರುದ್ಧ ನಿಲುವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಿದ್ದಾಗ ನನ್ನ ಸುತ್ತಲಿರೋ ಎಲ್ಲರನ್ನೂ ನಾನು ಪ್ರೀತಿಯ ಭಾವನೆಯಿಂದ ಹೇಗೆ ನೋಡೋದು? ಒಂದು ವಿಷಯ ಹೇಳ್ತೀನಿ. ಭಾರತದಲ್ಲಿ ಒಬ್ಬ ಪ್ರಸಿದ್ಧ ಋಷಿ ಇದ್ರು. ಪ್ರಾಚೀನ ಋಷಿ ಕೌಶಿಕ ಅಂತ. ಕೌಶಿಕರು ಇನ್ನೂ ಪ್ರಸಿದ್ಧಿಗೆ ಬಂದಿರಲಿಲ್ಲ. ಇನ್ನೂ ಯುವ ಸನ್ಯಾಸಿಯಾಗಿದ್ರು. ಅವರು ಒಂದು ಬಾರಿ ನದಿಯಲ್ಲಿ ಸ್ನಾನಕ್ಕೆ ಇಳಿದಿದ್ರು. ಅಲ್ಲೇ ಒಂದು ಮರದ ಕೆಳಗೆ ತಮ್ಮ ಮುಂಜಾವಿನ ಸಾಧನೆ ಮಾಡಲು ಕುಳಿತರು. ಸ್ವಲ್ಪ ಮುಖನ ಮೇಲೆತ್ತಿ ಮರದಲ್ಲಿ ಒಂದು ಹಕ್ಕಿ ಇತ್ತು. ಅದು ತನ್ನ ಕೆಲಸ ಮಾಡ್ತು. ಆದ್ರೆ ತಪ್ಪೇನಿಲ್ಲ, ಗುರುತ್ವಾಕರ್ಷಣ ಶಕ್ತಿ ನೋಡಿ. ಪಕ್ಷಿಯ ಹಿಕ್ಕೆ ಸೀದಾ ಅವರ ಮುಖದ ಮೇಲೆ ಬಿತ್ತು. ಮುಖ ಮೇಲೆತ್ತಿ ಕೂತ್ಕೊಳ್ಳೋದು ಅದು ಮರದ ಕೆಳಗೆ, ಅದು ಅಪಾಯಕಾರಿ ಅನ್ನೋದು ನಿಮಗೂ ಗೊತ್ತಲ್ಲ. ಅವರಿಗೆ ವಿಪರೀತ ಸಿಟ್ಟು ಬಂತು. ಈಗಷ್ಟೇ ನದಿಯಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ, ಮತ್ತೆ ಇದು ಅವರ ಧ್ಯಾನದ ಸಮಯ. ಈ ಪಕ್ಷಿ ಅವರ ಮುಖನ ಹೋಲಸು ಮಾಡಿತು. ಸಿಟ್ಟಿಂದ ಪಕ್ಷಿಯ ಕಡೆಗೆ ಹೀಗೆ ನೋಡಿದ್ರು. ಪಕ್ಷಿ ಸುಟ್ಟು ಬೂದಿಯಾಗಿ ಬಿಡ್ತು. ಅವರಿಗೆ ಇದರಿಂದ ಬಹಳ ಖುಷಿಯಾಯಿತು. ಒಳ್ಳೆಯದು, ನನ್ನ ಶಕ್ತಿ ಕೆಲಸ ಮಾಡ್ತಾ ಇದೆ. ತಮ್ಮ ದಿನದ ಸಾಧನೆಯೆಲ್ಲ ಮುಗಿಸಿದ್ರು. ದಿನದ ಊಟಕ್ಕೆ ಹೊರಟರು. ಯಾಕಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರು ತಮ್ಮ ಜೀವನಕ್ಕಾಗಿ ದುಡಿಬಾರದು, ಅವರು ಭಿಕ್ಷೆ ಬೇಡಿ ತಿನ್ನಬೇಕು. ಹೀಗಾಗಿ ಪಟ್ಟಣದ ಕಡೆ ಹೊರಟರು. ಒಂದು ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದರು. ಹಾಗಂದರೆ ನಾನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಸಂಪ್ರದಾಯದ ಪ್ರಕಾರ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರು ಯಾರಾದರೂ ಬಂದು ಆಹಾರ ಕೇಳಿದರೆ ನಿಮ್ಮ ಮಕ್ಕಳು ಊಟ ಮಾಡಿಲ್ಲದೇ ಇದ್ದರೂ ಮೊದಲು ಅವರಿಗೆ ಆಹಾರ ಕೊಡಬೇಕು. ಯಾಕಂದರೆ ಅವರ ಹತ್ರ ಸ್ವಂತದ್ದು ಅನ್ನೋ ತರಹ ಏನೂ ಇರಲ್ಲ, ಮತ್ತು ಅವರು ಉದಾತ್ತವಾದ ಅನ್ವೇಷಣೆಯಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಮೊದಲು ಆಹಾರ ಕೊಡಬೇಕು. ಅವರು ಅಂದರು ಭಿಕ್ಷಾಂದೇಹಿ. ಒಳಗಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿತು, ದಯವಿಟ್ಟು ಇರಿ, ಬರ್ತಾ ಇದ್ದೀನಿ. ಅವರು ಜೋರು ಧ್ವನಿಲಿ ಹೇಳಿದರು ಭಿಕ್ಷಾಂದೇಹಿ. ಬೆಳಗ್ಗೆಯಷ್ಟೇ ಪಕ್ಷಿಗೆ ಏನಾಗಿತ್ತು ನಿಮಗೂ ಗೊತ್ತಲ್ಲ. ಅದು ಅವರ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಬೆಳೆಸಿತ್ತು. ದಯವಿಟ್ಟು ಸ್ವಲ್ಪ ಇರಿ, ಬರ್ತಾ ಇದ್ದೀನಿ ಅಂದ್ಲು. ಅವರು ಮತ್ತಷ್ಟು ಧ್ವನಿ ಏರಿಸಿ ಹೇಳಿದರು ಭಿಕ್ಷಾಂದೇಹಿ. ಅವಳು ಹೇಳಿದ್ಲು, ಒಂದೆರಡು ನಿಮಿಷ ಇರಿ, ಬರ್ತಾ ಇದ್ದೀನಿ. ಆದರೆ ಅವರು ತಮ್ಮ ಕೂಗೋದನ್ನು ಮುಂದುವರೆಸಿದರು. ಆಮೇಲೆ ಗೃಹಿಣಿ ಹೊರಕ್ಕೆ ಬಂದ್ಲು. ಕೌಶಿಕ ಕಿರಿಚಿಕೊಂಡು ಹೇಳಿದರು, ಈ ರೀತಿ ನನ್ನನ್ನು ಕಾಯಿಸೋಕ್ಕೆ ನಿನಗೆಷ್ಟು ಧೈರ್ಯ? ನಾನೊಬ್ಬ ಸನ್ಯಾಸಿ, ನನ್ನ ಕಾಯಿಸೋದು ನಿಂಗೆ ಹೇಗೆ ಸಾಧ್ಯ? ಹಾಗೆ ಅವಳತ್ತ ದುರುಗುಟ್ಟಿ ನೋಡಿದರು. ಗೃಹಿಣಿ ಹೇಳಿದಳು, ನೀವು ನನ್ನನ್ನು ದುರುಗುಟ್ಟಿ ನೋಡಬೇಡಿ, ನಾನೇನು ಆ ಪುಟ್ಟ ಹಕ್ಕಿ ಅಲ್ಲ. ಆಗವರು, ಇದು ಆಗಿದ್ದು ಮುಂಜಾನೆ ಅಷ್ಟೇ, ಇನ್ನೂ ಪತ್ರಿಕೆಗಳಲ್ಲೇನೂ ಬಂದಿಲ್ಲ. ಆಗಿನ ಸಮಯದಲ್ಲಿ ಯಾರಿಗೂ ಟ್ವೀಟ್ ಮಾಡೋಕ್ಕೂ ಬರ್ತಾ ಇರಲಿಲ್ಲ, ಪಕ್ಷಿಗಳನ್ನು ಬಿಟ್ಟರೆ. ಆದರೆ ಪಕ್ಷಿ ಸತ್ತು ಹೋಗಿದೆ. ಅವರು ಕೇಳಿದರು, ನಿಂಗೆ ಇದೆಲ್ಲ ಹೇಗೆ ಗೊತ್ತು? ಅದೇನು ಅಂಥ ಮುಖ್ಯದ್ದಲ್ಲ, ನನ್ನನ್ನು ಹಾಗೆ ದುರುಗುಟ್ಟಿ ನೋಡಬೇಡಿ. ನಾನು ನನ್ನ ಗಂಡಂಗೆ ಊಟ ಬಡಿಸ್ತಿದ್ದೆ, ಅವರಿಗೆ ಕಂಡು ಕಾಣೋಲ್ಲ, ನಾನು ಅವರಿಗೆ ಬಡಿಸ್ತಾ ಇದ್ದೆ, ಅದಕ್ಕೆ ನಿಮಗೆ ಕಾಯಕ್ಕೆ ಹೇಳಿದ್ದು. ಅಷ್ಟು ಗಡಿಬಿಡಿ ಏನಿತ್ತು ನಿಮಗೆ? ನಾನು ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ. ಕೌಶಿಕ ಹೇಳಿದರು, ಆದರೆ ನಿಮ್ಗೆ ಹೇಗೆ ಗೊತ್ತಾಯಿತು? ಅದೇನಂತ ಮುಖ್ಯದ್ದಲ್ಲ, ನೀವು ಈಗ ಇರೋ ಥರ ಇದ್ರೆ ಇದೆಲ್ಲ ತಿಳಿಯೋಕೆ ಆಗಲ್ಲ. ಅವರು ತಲೆಬಾಗಿ ಬೇಡ್ಕೊಂಡ್ರು, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯ ಅಂತ ಸ್ವೀಕರಿಸಿ, ನನಗೆ ನಿಮ್ಮಿಂದ ಕಲಿಬೇಕಾಗಿದೆ. ಅವಳು ಹೇಳಿದ್ಲು, ನಾನೊಬ್ಬ ಗೃಹಿಣಿ, ನಾನು ಶಿಷ್ಯರನ್ನು ಸ್ವೀಕರಿಸಲ್ಲ, ಬೇಕಂದರೆ ನನ್ನ ಗುರುಗಳ ಹತ್ರ ಹೋಗಿ, ಅವರೆಲ್ಲಿರ್ತಾರೆ ನಾನು ಹೇಳ್ತೀನಿ. ಅವಳು ಅವರಿಗೆ ಜಾಗನ ಹೇಳಿದ್ಲು.
ಹೇಗೆ ಹೋಗ್ಬೇಕಂತನೂ ಹೇಳಿದ್ಲು. ಅವಳು ಹೇಳಿದ್ದಾರಿಲೇ ಹುಡುಕೊಂಡು ಹೊರಟರು. ಪೇಟೆಯ ಸಂದಿ ಗೊಂದಿ ದಾಟಿ ಹೋಗ್ತಾ ಹೋಗ್ತಾ ಕಟುಕರ ಓಣಿ ತಲುಪಿದ್ರು. ಅವರು ಬ್ರಾಹ್ಮಣರು, ಕಸಾಯಿ ಬೀದಿಲಿ ಕಂಡು ಬರೋದೇ ದೊಡ್ಡ ಅಪರಾಧ. ತೂಗಾಡ್ತಿರೋ ಮಾಂಸದ ಭಾಗಗಳನ್ನು ನೋಡಿದ್ರು. ಬಹುಶಃ ಏನೋ ತಪ್ಪಾಗಿರಬೇಕು, ಆದರೆ ವಿಳಾಸ ಸರಿಯಾಗೇ ಇದೆ. ಅವರಲ್ಲಿ ವಿಚಾರಿಸಿದ್ರು, ಜನ ತೋರಿಸಿದ ದಿಕ್ಕಲ್ಲಿ ಹೊರಟರು. ಮತ್ತೆ ಮತ್ತೆ ಕೇಳಿದ್ರು. ಕೊನೆಗೊಬ್ಬರು ಹೇಳಿದ್ರು, ಇವರೇ ನೀವು ಹುಡುಕ್ತಾ ಇರೋ ವ್ಯಕ್ತಿ. ಅವನು ಮೈ ತುಂಬ ಅಂಟಿಕೊಂಡಿರೋ ರಕ್ತದ ಹನಿಗಳು ಮತ್ತೆ ಮಾಂಸನ ಕತ್ತರಿಸ್ತಾ ಇದ್ದಾನೆ. ಅವರು ಅಂದ್ಕೊಂಡ್ರು, ಏನೋ ತಪ್ಪಾಗಿರಲೇಬೇಕು, ಈ ವ್ಯಕ್ತಿ ಆಗಿರ್ಲಿಕ್ಕಿಲ್ಲ. ಇದು ನಿಜವಾದರೂ ನಾನು ಒಬ್ಬ ಕಟುಕನಿಂದ ಕಲಿಯೋಕೆ ತಯಾರಿಲ್ಲ, ಒಬ್ಬ ಕಟುಕನಿಂದ ನಾನು ಕಲಿಯೋಕೇನಿದೆ, ನಾನೊಬ್ಬ ಬ್ರಾಹ್ಮಣ. ಇನ್ನೇನು ತಿರುಗಿ ಹೋಗಬೇಕು? ಆ ಕಟುಕ ಅವರನ್ನ ಹೆಸರಿನಿಂದ ಕರೆದು, ಬನ್ನಿ ಬನ್ನಿ, ನನಗೆ ಗೊತ್ತು ಅವಳು ನಿಮ್ಮನ್ನು ಕಳಿಸಿದಾಳೆ ಅಂತ ಕರೆದ. ಅವರಿಗೆ ಗಾಬರಿ, ಹೋಗಿ ಕಟುಕನ ಮುಂದೆ ನಿಂತರು. ಎಲ್ಲೆಲ್ಲೂ ಹೆಪ್ಪು ಕಟ್ಟಿದ ರಕ್ತ, ಅವರಿಗೆ ಸಹಿಸಕ್ಕಾಗ್ತಿಲ್ಲ, ಆದರೆ ದಿಗ್ಭ್ರಾಂತನಾಗಿ ನಿಂತರು. ಅವರಲ್ಲಿಗೆ ಹೋದರು. ಅವಳಿಗೆ ಪಕ್ಷಿ ಬಗ್ಗೆ ಎಲ್ಲ ಗೊತ್ತಿತ್ತು. ಈ ಮನುಷ್ಯನಿಗೆ ತನ್ನನ್ನು ಆ ಹೆಂಗಸು ಇಲ್ಲಿ ಕಳಿಸಿದ್ದು ಎಲ್ಲ ಗೊತ್ತಿದೆ. ಅವರು ಅಲ್ಲೇ ನಿಂತರು. ಕಟುಕ ಹೇಳ್ದ, ಸ್ವಲ್ಪ ಕಾಯ್ತೀರಾ, ನಾನು ಈ ಕೆಲಸ ಮುಗಿಸಿದ ತಕ್ಷಣ ಬರ್ತೀನಿ. ಕೌಶಿಕ ಅಲ್ಲೇ ನಿಂತರು. ಕಟುಕ ತನ್ನ ಕೆಲಸ ಮುಗಿಸಿ ಹೊರಟ. ಕೌಶಿಕ ಅವನಿಂದ 3 ಅಡಿ ದೂರದಲ್ಲಿ ನಡೆದ್ರು. ಕಟುಕನ ಬದಿಯಲ್ಲಿ ನಡೆಯೋದೆ ಅದು. ಈ ಕಟುಕ ಮಾಂಸ ಕೊಚ್ಚೋದನ್ನ ಕಣ್ಣಾರೆ ಬೇರೆ ನೋಡಿದ್ದಾರೆ. ಕಟುಕ ಹೇಳ್ದ, ಬನ್ನಿ ನಮ್ಮ ಮನೆಗೆ ಹೋಗಿ ಮಾತಾಡೋಣ. ಅವನ ಜೊತೆ ನಡೆದ್ರು. ಅವರಿಗೆ ಕೂತ್ಕೊಳ್ಳಕ್ಕೆ ಹೇಳಿ ಮನೆಯ ಒಳಕ್ಕೆ ಹೋದ. ಸ್ನಾನ ಮಾಡಿ ಹೊರಗೆ ಬಂದು ಹೇಳ್ದ, ನನಗೆ ಸ್ವಲ್ಪ ಸಮಯ ಕೊಡಿ, ನನ್ನ ತಂದೆ ತಾಯಿಗೆ ಹುಷಾರಿಲ್ಲ, ಮೊದಲು ಅವರ ಉಪಚಾರ ಮಾಡಬೇಕು. ಒಳಗಡೆ ಹೋದ. ವಯಸ್ಸಾದ ಪೋಷಕರ ಸೇವೆ ಮುಗಿಸಿ ವಾಪಸ್ ಬಂದ. ಕೌಶಿಕ ಕೇಳಿದ್ರು, ನಿಂಗೆ ತಿಳಿದಿದ್ದನ್ನು ನಾನು ಹೇಗೆ ತಿಳ್ಕೊಳ್ಳೋದು? ಬೆಳಗ್ಗೆ ಆ ಮಹಿಳೆಗೆ ಪಕ್ಷಿ ಬಗ್ಗೆ ಗೊತ್ತಿತ್ತು, ನಾನು ಬರೋದು ಕೂಡ ನಿಂಗೆ ಮುಂಚೆನೇ ಗೊತ್ತಿತ್ತು, ಅದು ಹೇಗೆ ಸಾಧ್ಯ? ಇದನ್ನು ನನಗೆ ತಿಳಿಬೇಕಿದೆ. ಅವನು ಹೇಳಿದ, ಯಾವುದೇ ವಿಷಯ ಆಗಿರಲಿ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅದರ ಕಾಳಜಿ ತಗೊಳ್ಳೋದನ್ನು ಕಲಿಯಿರಿ ಸಾಕು. ಅದು ಯಾವ ವಿಷಯ ಅನ್ನೋದು ಮುಖ್ಯ ಅಲ್ಲ. ಅವಳು ತನ್ನ ದೃಷ್ಟಿಹೀನ ಪತಿಯ ಕಾಳಜಿ ತಗೊಳ್ತಾಳೆ, ನಾನು ನನ್ನ ವಯಸ್ಸಾದ ತಂದೆ ತಾಯಿ ಕಾಳಜಿ ತಗೋತೀನಿ. ನಾನು ಆ ಪ್ರಾಣಿಗಳನ್ನು ಕತ್ತರಿಸುವಾಗ ಅವುಗಳ ನರಳಾಟನ ಸಾಧ್ಯವಾದಷ್ಟು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ಕಟುಕನ ಕೆಲಸ ಆರಿಸಿಕೊಂಡಿರೋದು ಯಾಕಂದರೆ ಬೇರೆ ಯಾರಾದರೂ ಈ ಕೆಲಸ ಮಾಡಿದರೆ ಅವರು ಪ್ರಾಣಿಗಳಿಗೆ ನೋವು ಉಂಟು ಮಾಡಬಹುದು. ನಾನು ಕಟುಕ ಆಗಿರೋದು ನಾನು ಈ ಕೆಲಸನ ಚೆನ್ನಾಗಿ ಮಾಡಬಲ್ಲೆ ಅನ್ನೋದರಿಂದ. ಬೇರೆಯವರಿಗೆ ಈ ಕೆಲಸ ಬಿಟ್ಟರೆ ಅವರು ಬೇಕಾಬಿಟ್ಟು ಮಾಡಬಹುದು. ಆದ್ದರಿಂದ ನಿಮ್ಮ ವಿಷಯ ಬೇರೆ ಅಲ್ಲ. ಕ್ರಿಮಿನಲ್ ಲಾಯರ್. ಸಹಾನುಭೂತಿಯಿಂದ ನಿಮ್ಮ ಕೆಲಸ ಮಾಡಿ, ಅದರಲ್ಲಿ ಏನು ಸಮಸ್ಯೆ? ನೀವು ಲಾಯರ್ ಕೆಲಸ ಮಾಡಬಹುದು, ಮತ್ತೇನನ್ನೋ ಮಾಡಬಹುದು, ಅದು ಮುಖ್ಯ ಅಲ್ಲ. ಎಷ್ಟೆಲ್ಲ ಥರದ ಕೆಲಸ ಮಾಡಬೇಕಾಗುತ್ತೆ ಪ್ರಪಂಚದಲ್ಲಿ, ನೀವು ಮಾಡಲೇಬೇಕು. ಆದರೆ ಮುಖ್ಯವಾಗಿ ನೀವು ನೋಡಬೇಕಿರುವುದು, ನೀವೊಂದು ಜೀವ. ಈ ಜೀವ ಎಲ್ಲದರ ಜೊತೆ ಪ್ರತಿಧ್ವನಿಸುತ್ತೆ. ಪ್ರೀತಿ ಅನ್ನೋದು ಒಂದು ನೀತಿ ಅಲ್ಲ, ಅದೊಂದು ಅನುಭವ. ನೀವು ಅದನ್ನು ನೀತಿ ಥರ ಮಾಡೋಕ್ಕೆ ಪ್ರಯತ್ನಿಸ್ತಿದ್ದೀರಿ. ಅದನ್ನೊಂದು ನೀತಿಯಾಗಿ ನೋಡಿದರೆ ಅದೊಂದು ದೊಡ್ಡ ನೀತಿ. ನಿಜವಾಗ್ಲೂ ನಿಮಗೆ ನಿಮ್ಮ ಸುತ್ತಲೂ ಇರೋ ಎಲ್ಲದರ ಜೊತೆ ಒಂದಾಗಿರೋ ಅನುಭವ ಉಂಟಾದರೆ ಅದೊಂದು ದೊಡ್ಡ ಭಾವನೆ. ನಿಮಗೆ ನೀವೇ ಹೇಳ್ಕೊಳ್ತಿದ್ದೀರಿ, ನಾನು ನೀವು, ನೀವು ನಾನು, ನೀವು ನಾನು, ನಾನು ನೀವು. ಇದೆಲ್ಲ ನಿಮ್ಮನ್ನು ಬೇರೆನೇ ಅಸಂಬದ್ಧತೆ ಕಡೆ ತಗೊಂಡು ಹೋಗುತ್ತೆ. ಡೋಂಟ್ ಲೈಕ್ ಎನಿಬಡಿ, ಡೋಂಟ್ ಡಿಸ್ಲೈಕ್ ಎನಿಬಡಿ, ಜಸ್ಟ್ ಬಿ ವಿತ್ ದೆಮ್. ಯಾರನ್ನೂ ಪ್ರೀತಿಸಬೇಡಿ, ದ್ವೇಷಿಸಬೇಡಿ, ಅವ್ರ ಜೊತೆ ಇರಿ ಅಷ್ಟೇ. ನೀವು ಮರಗಳ ಜೊತೆ, ಬೆಟ್ಟ ಮೋಡಗಳ ಜೊತೆ ಇರೋ ಥರ ಎಲ್ಲರ ಜೊತೆ ಇರಿ. ನಾನು ನನ್ನ ಮಕ್ಕಳನ್ನು ಪ್ರೀತಿಸ್ತೇನೆ ಅಂತ ನೀವು ಹೇಳಿದಾಗ ನೀವೇನು ಮಾಡ್ತೀರಿ? ಏನು ಬೇಕೋ ಅದೆಲ್ಲ ಮಾಡ್ತೀರಿ, ಹೌದಲ್ವೋ? ಇದೇ ಅಲ್ವೇ ಪ್ರೀತಿ ಅಂದರೆ? ಅವಶ್ಯವಿದ್ದದ್ದನ್ನು ಮಾಡ್ತೀರಿ, ನೀವು ಪೂರ್ವಾಗ್ರಹದಿಂದ ನೋಡೋಲ್ಲ.
ಪೂರ್ವಾಗ್ರಹ ಯಾಕೆ ಆಗುತ್ತೆ ಅಂದರೆ ನೀವು ಬೇರೆ ಯಾವುದರ ಜೊತೆನೋ ನಿಮ್ಮನ್ನು ಗುರುತಿಸಿಕೊಂಡಿದ್ದೀರಿ. ನಾನು ಪೂರ್ವಾಗ್ರಹ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ಯಾವ ಕ್ಷಣದಲ್ಲಿ ಮನಸ್ಸು ಯಾವುದಾದ್ರ ಜೊತೆನೋ ಗುರುತಿಸಿಕೊಂಡ್ರೆ ನಿಮ್ಮಲ್ಲಿ ಒಂದು ಥರದ ಪೂರ್ವಾಗ್ರಹ ಬರುತ್ತೆ. ನೀವು ನಾನೊಬ್ಬ ಗಂಡಸು ಅಂತ ಹೇಳಿದರೆ ನಿಮಗೊಂಥರ ಗಂಡಸಿನ ಪೂರ್ವಾಗ್ರಹ ಇರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಬೇರೆಯವರು ನೀವೇನೋ ಬೇರೆ ಅಂತ ತಿಳ್ಕೊತಾರೆ, ನಿಮಗೆ ಗೊತ್ತಲ್ಲ, ಅದೊಂದು ಕೆಟ್ಟ ಹೆಸರು. ಯಾವ ಕ್ಷಣ ನೀವೊಬ್ಬ ಭಾರತೀಯ ಅಂತೀರೋ ನಿಮಗೆ ಭಾರತೀಯ ಅನ್ನೋ ಥರ ಪೂರ್ವಾಗ್ರಹ ಇರುತ್ತೆ. ನೀವು ಯಾವ ಥರದ ಗುರುತನ್ನು ತಗೊಳ್ತೀರೋ ನಿಮ್ಮ ಮನಸ್ಸು ಅದರ ಸುತ್ತಲೂ ತಿರುಗುತ್ತೆ ಮತ್ತು ಅದೇ ಸರಿ ಅನ್ನೋ ಭಾವನೆಯನ್ನು ನಿಮ್ಮಲ್ಲಿ ಹುಟ್ಟಿಸುತ್ತೆ. ನೀವು ಗುರುತಿಸಿಕೊಂಡಿರೋದ್ರ ಜೊತೆ ಉಳಿದದ್ದೆಲ್ಲ ಬೇರೆಯದೇ ಆಗಿ ಕಾಣುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಯಾವುದೇ ಹೊಸದರ ಜೊತೆ ಗುರುತಿಸಿಕೊಳ್ಳದೇ ಇರೋದು, ಇಲ್ಲಿ ಬಾಳೋದನ್ನು ಕಲಿಯೋದು, ಯಾವುದೇ ಥರದ ಗುರುತು ಇಲ್ಲದೆ ಇಲ್ಲಿ ಒಂದು ಕೇವಲ ಜೀವವಾಗಿ ಬಾಳೋದನ್ನು ಕಲಿಯೋದು. ಯಾಕಂದರೆ ನೀವು ಅಷ್ಟೇ ಅಲ್ವಾ? ಹಾಗಾಗಿ ಸದ್ಯದಲ್ಲಿ ನೀವು ನ್ಯಾಯಾಲಯದಲ್ಲಿ ಇದ್ದೀರಿ. ನಿಮ್ಮ ಗುರುತು ನಿಮ್ಮನ್ನು ಸ್ಪಂದಿಸೋದಕ್ಕೆ ಬಿಡೋದಿಲ್ಲವೇ ಹೊರತು ನೀವು ಮಾಡ್ತಾ ಇರೋ ಕೆಲಸದ ಸ್ವಭಾವ ಅಲ್ಲ. ಈಗ ನೀವು ಯಾರಿಗೂ ಮರಣದಂಡನೆ ಕೊಡಿಸೋಕ್ಕೆ ಕೆಲಸ ಮಾಡ್ತಿರಬಹುದು. ನೀವು ಮರಣದಂಡನೆಗಾಗಿ ಕೆಲಸ ಮಾಡ್ತಿದ್ರೂ ನಿಮ್ಮ ಕೆಲಸನ ಚೆನ್ನಾಗಿ ಮಾಡಬಹುದು. ಆ ವ್ಯಕ್ತಿ ವಿರುದ್ಧವಾಗಿ ಏನೂ ಇರದೆ ನಿಮ್ಮ ಕೆಲಸದ ಸ್ವಭಾವ ಏನು ಅನ್ನೋದು ಮಹತ್ವದ್ದಲ್ಲ. ನಿಮ್ಮ ಕೆಲಸದ ಸ್ವಭಾವ ನೇಣು ಹಾಕುವನದ್ದೇ ಆಗಿದ್ರೂ ಅದನ್ನೂ ಕಾರುಣ್ಯದಿಂದ ಮಾಡಬಹುದು. ಜನರು ಇಂಥ ಕಠಿಣ ಕೆಲಸನೂ ಕಾರುಣ್ಯದಿಂದ ಮಾಡಿದ್ದಾರೆ, ಹೌದಲ್ವಾ?